கெம்பையா 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 மணி மணி கெம்பையா கெம்பையா மணி 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 ಬಂದ್ಬಿಟ್ರ ನನಗೆ ಗೊತ್ತಿತ್ತು ಖಂಡಿತ ನೀವು ಬರ್ತೀರಾ ಅಂತ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಾಯ್ತು ಒಂದ್ಸರಿ ಹೇಳಿ ಒಂದೇ ಒಂದ್ಸರಿ ಹೇಳಿ ಐ ಲವ್ ಯು ಅಂತ ಪ್ಲೀಸ್ ಹೇಳಿ ಪ್ಲೀಸ್ ಕಮ್ ಆನ್ ಗೆಟ್ ಅಪ್ ವಾಣಿ ಹೇಳಿರಿ ಸರ್ ಏನಿದು ನನ್ನ ಗುರು ಕಾಣಿಕೆನಪ್ಪ ಇವತ್ತು ನಾನು ಮಂತ್ರಿ ಆಗಕ್ಕೆ ನೀನೇ ಕಾರಣ ಅವತ್ತು ನೀನು ನನ್ನ ಬೈದು ಬುದ್ಧಿ ಹೇಳಿದಾಗ ನನಗೆ ಕೋಪ ಬರಲಿಲ್ಲ ಯೋಚನೆ ಮಾಡಿದೆ ನೀನು ಹೇಳಿದ್ದೆ ಸರಿ ಅನ್ನಿಸ್ತು ಆ ಕ್ಷಣದಿಂದ ನಾನು ನಿಜವಾದ ರಾಜಕಾರಣಿ ಆದೆ ಮಂತ್ರಿ ಆದೆ ಕೆಂಪಣ್ಣ ನನ್ನ ಕೊನೆ ಉಸಿರಿರೋವರೆಗೂ ನಾನು ಪ್ರಜಾಸೇವೆ ಮಾಡ್ತೀನಿ ಇದು ಸತ್ಯ ಕಣಪ್ಪ ಸತ್ಯ ಈಗ ಸಂತೋಷ ತಾನೆ ನಗ್ಬೋದಲ್ಲ ಇವೆಲ್ಲ ಬೇಡ ಇವೆಲ್ಲ ಬೇಡ ಯಾಕೆಂದ್ರೆ ರಾಜಕೀಯದಲ್ಲಿ ನೀನೇ ನನ್ನ ಗುರು ಮಾನ್ಯ ಮಂತ್ರಿ ಹಾಲಪ್ಪ ಅವ್ರಿಗೆ ಜಯವಾಗಲಿ ಇನ್ನೊಂದ್ಸಲ ಕೂಗಿದ್ರೆ ಒಳಗಾಗಿಸ್ಬಿಡ್ತೀನಿ ಈ ಚಮಚಗಳಿಂದನೆ ಮಂತ್ರಿಗಳೆಲ್ಲ ಉಬ್ಬೋಗಿರೋದು ನನ್ನ ಐದನೇ ವಯಸ್ಸಿಂದ ಸೈಕಲ್ ಅಲ್ಲಿ 50 ಲೀಟರ್ ಹಾಲ್ನ 50 ಕಿಲೋಮೀಟರ್ ಓಡಿಸಿದ್ದೆ ದಿನ ನನ್ನ ನಡೆಯಕ್ಕಾಗತ್ತಾ ಪ್ರೊಸೀಜರ್ ಮಾಡೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ನಮ್ಗೆ ಯಾರು ಪರ್ಮಿಷನ್ ಬೇಕಾಗಿಲ್ಲ ನೀವು ಮಾಡ್ತಾ ಇರೋದು ಅಫೆನ್ಸ್ ನಿಮ್ಮನ್ನೆಲ್ಲ ಈಗ ಅರೆಸ್ಟ್ ಮಾಡ್ಬೇಕಾಗುತ್ತೆ ನಿಮ್ಮ ಪ್ರೀತಿ ಅನ್ನೋ ಬಂಧನದಲ್ಲಿ ನಮ್ಮೆಲ್ಲರನ್ನು ಯಾವತ್ತೂ ಅರೆಸ್ಟ್ ಮಾಡ್ಬಿಟ್ಟಿದ್ದೀರಾ ಏನ್ ಹೇಳ್ತಾ ಇದ್ದೀರಾ ಮಾಮಾ ಮಾಮಾ ಬನ್ನಿ ಮಾಮಾ ಎಲ್ಲಿಗೆ ಮರಿ ಹೇಳ್ತೀನಿ ಬನ್ನಿ ಮಾಮಾ ಈ ಬಟ್ಟೆ ತೆಗೀರಿ ಇವತ್ತು ನನ್ನ ಬರ್ತಡೇ ಅಂತ ನಿಮ್ಗೆಲ್ಲ ಯಾರು ಹೇಳಿದ್ರು ನಾನೇ ಹೇಳಿದ್ದು ನಿನ್ಗೆ ಯಾರು ಹೇಳಿದ್ರು ನಾನೇ ಕಣಪ್ಪ ಹೇಳಿದ್ದು ಅಮ್ಮ ನೀನು ಇದೆಲ್ಲ ಇವ್ರಿಗೆ ಆಸೆನೆ ಕಣಪ್ಪ ಅಮ್ಮ ಈ ಆಡಂಬರ ನಾನು ಹಿಡಿಸಲ್ಲ ಅಂತ ನಿನಗೆ ಗೊತ್ತಲ್ಲ ಸಾಹೇಬ್ರೆ ನಾವು ಯಾರ ಹತ್ರ ಚಂದ ವಸೂಲಿ ಮಾಡಲಿಲ್ಲ ಮಗ ನೀನ್ ಅವ್ರಿಗೆ ಮಾಡಿರೋ ಸಹಾಯನ ಅವ್ರು ಮರ್ತಿಲ್ಲಪ್ಪ ಅವ್ರಿಗೆ ನಿನ್ನ ಹತ್ರ ಬರೋದಕ್ಕೆ ಭಯ ಅವ್ರ ಕಷ್ಟ ಸುಖ ಎಲ್ಲ ನನ್ನ ಹತ್ರ ಹೇಳ್ಕೊತಾರೆ ಅವ್ರ ತೃಪ್ತಿಗೋಸ್ಕರನೇ ಪಾ ಇದೆಲ್ಲ ತಗೊಳ್ಳಿ ಮಾಮ ಕೇಕ್ ಕಟ್ ಮಾಡಿ ಮಾಮ ಪ್ಲೀಸ್ ಕಟ್ ಮಾಡಿ ಮಾಮ ಕತ್ತರಿಸ್ಬೇಡ ಕತ್ತರಿಸ್ಬೇಡ ಕೆಂಪಣ್ಣ ಕತ್ತರಿಸ್ಬೇಡಪ್ಪ ಕತ್ತರಿಸ್ಬೇಡ ಅಯ್ಯೋ ನಾನು ಇಲ್ಲಿಗೆ ಸಾಹೇಬ್ರಾಗ ಬಂದಿಲ್ಲಪ್ಪ ನಿನ್ ಸ್ನೇಹಿತನಾಗ ಬಂದಿದ್ದೀನಿ ತಗ ತಗ ಐ ಬಿಗೆ ಹೋಗಿದ್ದೆ ಅಲ್ಲಿ ವಿಷಯ ಗೊತ್ತಾಯ್ತು ನಿನ್ ಬರ್ತಡೇ ಅಂತ ಇಮ್ರೆಟಾಗ ಓಡ್ ಬಂದ್ಬಿಟ್ಟೆ ಹಾ ತಟ್ಟಿ ತಟ್ಟಿ ನೀವು ಸೈಕಲ್ ಅಲ್ಲಿ ಗೌರ್ಮೆಂಟ್ ಗಾಡಿಯಲ್ಲಿ ಬಂದ್ರೆ ನೀನ್ ವೈದ್ಯ ಅಲ್ಲ ಅಂತ ಹೈಯರ್ ಸೈಕಲ್ ಅಲ್ಲಿ ಬಂದಿದ್ದೀನಿ ಅದಕ್ಕೂ ದುಡ್ಡು ಕೊಟ್ಟು ಬಂದಿದ್ದೀನಿ ಇದಕ್ಕೂ ದುಡ್ಡು ಕೊಟ್ಟು ತಂದಿದ್ದೀನಿ ಗೌರ್ಮೆಂಟ್ ದುಡ್ಡು ಅಲ್ಲ ನನ್ನ ಪಾಕೆಟ್ ದುಡ್ಡು ಏನ್ ಸರ್ ಸೆಕ್ಯೂರಿಟಿ ಅಲ್ಲದೆ ಹಾಗೆ ಬಂದ್ಬಿಟ್ರಲ್ಲ ನನಗೆ ಯಾಕ್ರಿ ಪೊಲೀಸ್ ಸೆಕ್ಯೂರಿಟಿ ನನಗೆ ಪಬ್ಲಿಕ್ ಸೆಕ್ಯೂರಿಟಿ ಇದೆ ಹಾಗಲ್ಲ ಸರ್ ನಿಮ್ಮಂತವ್ರಿಗೆ ಅಂತಾನೆ ಸೆಕ್ಯೂರಿಟಿ ಇರೋದು ಅದು ಪ್ರಾಣ ಭಯ ಇರೋರಿಗೆ ಅದು ನನಗಿಲ್ಲವಲ್ಲ ಸರ್ ಹಾಗಲ್ಲ ಸರ್ ಆಗಲ್ಲ ಸರ್ ನೀವು ಮೊದಲು ಕೇಕ್ ಕಟ್ ಮಾಡಿ ಸರ್ ಬನ್ನಿ
ನೋಡಿ ಎಷ್ಟು ದೊಡ್ಡದಾಗಿದೆ, ಎಲ್ರಿಗೂ ಸರಿ ಹೋಗ್ಬೋದು. ಬನ್ನಿ ಬನ್ನಿ ಸರ್, ನನಗೂ ಸಿಗುತ್ತಾ? ಉಳಿದ್ರೆ ಬಿಸಾಕ್ತಿವಿ. ಹಾಡಿ ಶಂಕರ್ ಸರ್. ಈ ಫ್ಯಾಕ್ಟ್ರಿ ಯಾರ್ದು ಅಂತ ವಿಚಾರಿಸಿ ಆ ಪ್ರೊಪ್ರೈಟರ್ ಸಂಜೆ ನನ್ನ ಮೀಟ್ ಮಾಡಕ್ ಹೇಳು. ಆಯ್ತು ಸಾಹೇಬ್ರ. ಡ್ರೈವರ್, ಯು ಆರ್ ಮಿಸ್ಟರ್ ಚಕ್ರವರ್ತಿ ಕಾಮತ್? ಎಸ್ ಸರ್. ಐ ಸಿ, ನಿಮ್ ಫ್ಯಾಕ್ಟ್ರಿ ನೋಡಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಎಷ್ಟು ಬೆಲೆ ಬಾಳ್ಬೋದು ಸರ್? ಐ ಮೀನ್ ಮಾರ್ಕೆಟ್ ರೇಟ್. 7 to 8 crores. 7 to 8 crores. ನಾನು 15 crores ಕೊಡ್ತೇನೆ. 15 crores? ನಮ್ಮ ಸಾಹೇಬರಿಗೆ ಒಂದು ಹಾಬಿ, ಕಣ್ಣಿಗೆ ಕಣ್ಣದನ್ನು ಬಿಡುವುದಿಲ್ಲ. ಮುಂಬೈಯಲ್ಲಿ ಫ್ಯಾಕ್ಟರಿ ಇದೆ, ಕೇರಳದಲ್ಲಿ ಫ್ಯಾಕ್ಟರಿ ಉಂಟು, ಮದ್ರಾಸಲ್ಲಿದೆ, ಅಸ್ಸಾಂನಲ್ಲಿ ಎಸ್ಟೇಟ್ ಇದೆ, ಹೈದರಾಬಾದ್ ಒಂದು ಫ್ಯಾಕ್ಟರಿ ಉಂಟು ಮಾರಾಯ. ಎಲ್ಲ ಯಾರಿಗೋಸ್ಕರ ಮಾಡಿದ್ದಾರೆ? ಇರೋ ಒಬ್ಬ ಮಗನ ಸಲುವಾಗಿ. ಮತ್ತೆ ಕೊಟ್ಟು ಬಿಡಿ, ಬರೆದು ಕೊಟ್ಟು ಬಿಡ್ರಿ. ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ. ಅಪ್ಪ ಹಾಕಿದ ಆಲದ ಮರ ಅಂತ ನೇಣ ಹಾಕೋಬೇಡಿ, ಕಟ್ ಆಫ್ ಮಾಡಿ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಿ, ನಿಮ್ಮ ಫ್ಯಾಕ್ಟರಿ ಮಾರಿ, ಬೆಂಗಳೂರು ಬಿಡಿ, ಫಾರಿನ್ ಹೋಗಿ ಲೈಫ್ ಎಂಜಾಯ್ ಮಾಡಿ. ಸರ್, ನನಗೊಬ್ಬಳು ತಂಗಿ ಇದ್ದಾಳೆ. ತಂಗಿ? ಹೆಣ್ಮಕ್ಳಿಗೆ ಸಮಪಾಲು ಕೊಡಬೇಕು ಅಂತ ನಾವೇ ಕಾನೂನು ಮಾಡಿದ್ವಿ. ಕೊಟ್ಬಿಡಿ, ಕೊಟ್ಬಿಡಿ. ಅಗ್ರಿಮೆಂಟ್ ಕ್ಯಾಶ್ ಎಲ್ಲ ರೆಡಿ ಮಾಡಿ. ಸರ್, ನನ್ನ ತಂಗಿನ ಒಂದು ಮಾತು ಕೇಳಿ ಹೇಳ್ತೀನಿ ಸರ್. ಕೇಳಿ ಕೇಳಿ. ಬಟ್ ಕನ್ವಿನ್ಸ್ ಹರ್ ಟುಡೇ ಸರ್. ಅಣ್ಣ, ಎಷ್ಟು ಕೋಟಿ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಆ ಫ್ಯಾಕ್ಟರಿ ನಮ್ಮ ಪಾಲಿಗೆ ದೇವಸ್ಥಾನ ಇದ್ದಾಗೆ. ನಮ್ಮ ಹಿರಿಯರು ಎಷ್ಟು ಕಷ್ಟಪಟ್ಟು ಆ ಫ್ಯಾಕ್ಟರಿನ ಮಾಡಿದ್ದಾರೆ, ನಮ್ಮ ತಂದೆ ಎಷ್ಟು ಶ್ರದ್ಧೆಯಿಂದ ಆ ಫ್ಯಾಕ್ಟರಿ ನಡೆಸ್ತಾ ಇದ್ರು ಅಂತ ನೀನೇ ಹೇಳ್ತಿದ್ದೆ. ಇದುವರೆಗೂ ಆ ಫ್ಯಾಕ್ಟರಿಯಿಂದ ನಮ್ಗೆ ಒಳ್ಳೇದಾಗಿದೆಯೇ ಹೊರತು ಯಾವ ರೀತಿ ತೊಂದರೆನೂ ಆಗಿಲ್ಲ. ಬೆಲೆನೇ ಕಟ್ಟೋಕಾಗದೇ ಇರೋಂಥ ಈ ಫ್ಯಾಕ್ಟರಿನ ದಯವಿಟ್ಟು ಮಾರು ಪ್ರಯತ್ನ ಮಾಡಬೇಡಣ. ಅಟ್ ಪ್ರೆಸೆಂಟ್ ನಮ್ಮ ಫ್ಯಾಕ್ಟರಿ ವ್ಯಾಲ್ಯೂ ಎಷ್ಟು ಗೊತ್ತಾ? ಜಸ್ಟ್ 5 crores. ಆದ್ರೆ ನಮ್ಗೆ 15 crores ಸಿಗ್ತಾ ಇದೆ. ಅದೇ ಹಣ ತಗೊಂಡು ಬೇರೆ ಬೇಕಾದ ಬಿಸ್ನೆಸ್ ಮಾಡ್ಬೋದು. ಯು ಕ್ಯಾನ್ ಗೋ ಅಂಡ್ ಸೆಟಲ್ ಸ್ಟೇಟ್ಸ್ ಇಫ್ ಯು ವಾಂಟ್ ಟು. ಅಣ್ಣ, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಘಳಿಗೆ, ಒಳ್ಳೆ ಮುಹೂರ್ತ ಅಂತ ಇರುತ್ತೆ. ಅಂಥ ಒಂದು ಒಳ್ಳೆ ಮುಹೂರ್ತದಲ್ಲಿ ನಮ್ಮ ಫ್ಯಾಕ್ಟರಿ ಪ್ರಾರಂಭ ಆಗಿದೆ. ಅದರಿಂದ ನಮ್ಗೆ ಒಳ್ಳೇದಾಗಿದೆ, ಸೊಸೈಟಿಯಲ್ಲಿ ಒಂದು ಒಳ್ಳೆ ಸ್ಥಾನ ಕೊಡಿಸಿದೆ. ಅಂಥ ಫ್ಯಾಕ್ಟ್ರಿನ ಮಾರೋದು ನನಗಿಷ್ಟ ಇಲ್ಲ ಅಣ್ಣ. ಅಮ್ಮ, ಕಾಫಿ? ನನಗೆ ಕಾಫಿ ಬೇಡ. ಅಣ್ಣ ಅವ್ರಿಗೆ ಬೇಕಾಗಿರಬಹುದು, ಅವರಿಗೆ ಕೊಡು. ಏ ಚಂಪಾ, ಈ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತೀನ. ಅಲ್ಲ ಸಾಹೇಬ್ರಿ, ಸೀರೆ ಕೊಟ್ಟು ಎಷ್ಟು ದಿನ ಆಯ್ತು, ಅದೇನು ಇವತ್ತು ಉಟ್ಕೊಂಡಿದ್ಯಾ? ಇವತ್ತು ಮನಸ್ಸಿಗೆ ಏನೋ ಒಂಥರ ಆಸೆ ಆಯ್ತು, ಅದಕ್ಕೆ ಉಟ್ಕೊಂಡೆ. ಅದಿರ್ಲಿ, ಸಾಹೇಬ್ರು ಬರ್ತಿದ್ದಾಗೆ ನಿನ್ನನ್ನ ನೋಡಿ ಬೆರಗಾಗ್ಬಿಡ್ತಾರೆ. ಅದೇ ಖುಷಿಲಿ ನೀನ್ ಅವನ್ನ ಮನಸಾರ ಪ್ರೀತಿಸ್ತಾ ಇರೋದು, ಅವರನ್ನೇ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿರೋದು ಎಲ್ಲ ಧೈರ್ಯವಾಗಿ ಹೇಳ್ಬಿಡೆ. ಯಾಕೆ ಸಾಹೇಬ್ರ ಹಾಗೆ ನೆನ್ಪಿಟ್ರಿ? ಹಾ, ಸೀರೆ ಚೆನ್ನಾಗಾಯ್ತಾ? ನೀನ್ ಇರೋ ಅಂದಕ್ಕೆ ನೀನ್ ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗೇ ಕಾಣ್ತೀಯ. ಸಾಹೇಬ್ರೆ, ನಿಮ್ ಹತ್ರ ಒಂದು ವಿಷಯ. ಅದು ನೀನ್ ಏನ್ ಹೇಳ್ಬೇಕಂತಿದ್ಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಚಂಪಾ, ನಾನು ಕೂಡ ನಿನ್ನ ಹಾಗೆ ಮನಸ್ಸಲ್ಲಿ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಮದುವೆ ಮಾಡಿಕೊಂಡು ಹೆಂಡತಿ ಸ್ಥಾನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸಾಹೇಬ್ರೆ? ನೋ ಸಾಹೇಬ್ರು, ಡಾರ್ಲಿಂಗ್.